ಟೆಕ್ಕಿ ವಲಯದಲ್ಲಿ ಶೇಕಡಾ 25% ಜಿಡಿಪಿ. ಕರ್ನಾಟಕ ರಾಜ್ಯದ ಜಿಡಿಪಿಗೆ ಸಾಫ್ಟ್ವೇರ್ ಕಂಪನಿಗಳು ಶೇಕಡಾ 25% ಕಾಣಿಕೆ ನೀಡುತ್ತಿವೆ. ಒಂದು ವೇಳೆ ಈ ಮಸೂದೆ ಜಾರಿಗೆಯಾದರೆ ಇದು ರಾಜ್ಯದ ಪ್ರಗತಿಗೆ ಮಾರಕವಾಗಲಿದೆ. ಸ್ಟಾರ್ಟ್ಅಪ್ ಕಂಪನಿಗಳ ಬೆಳವಣಿಗೆ ನಿಲ್ಲುತ್ತದೆ. ಇದರಿಂದ ಇಡೀ ದೇಶದಲ್ಲಿ ಕರ್ನಾಟಕದ ಇಮೇಜ್ ಹಾಳಾಗುತ್ತೆ. ಬಂಡವಾಳಶಾಹಿಗಳು ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ವಲಸೆ ಹೋಗ್ತಾರೆ ಅನ್ನೋ ಆತಂಕವನ್ನು ವ್ಯಕ್ತಪಡಿಸಿದೆ ನಾಸ್ಕಾಂ. ಹರಿಯಾಣದಲ್ಲಿ ಮೀಸಲಾತಿಗೆ ಹಿನ್ನಡೆ. ಹರಿಯಾಣ ಸರ್ಕಾರ ಖಾಸಗಿ ವಲಯದಲ್ಲಿ ಮೀಸಲಾತಿ ನೀಡಿತ್ತು, ಆದರೆ ಅದನ್ನು ಸಂವಿಧಾನ ವಿರೋಧಿ ಮಸೂದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ರದ್ದು ಮಾಡಿತ್ತು. ಹಾಗಾಗಿ ಕರ್ನಾಟಕ ಸರ್ಕಾರ ಕೂಡ ಈ ಬಗ್ಗೆ ಚಿಂತಿಸಬೇಕಾಗಿದೆ ಅನ್ನುವ ಮಾತನ್ನು ನಾಸ್ಕಾಂ ಹೇಳಿದೆ. ರಾಜ್ಯದಿಂದ ಹೊರ ಹೋಗುವುದಾದರೆ ಹೋಗಿ, ಕನ್ನಡದ ನೆಲ ಜಲ ವಿದ್ಯುತ್ ಬಳಸಿ ಕನ್ನಡಿಗರಿಗೆ ಮೋಸ ಮಾಡ್ತೀರಾ? ಇದು ನಾಸ್ಕಾಂ ವಿರುದ್ಧ ಕನ್ನಡ ಪರ ಸಂಘಟನೆಗಳು ವ್ಯಕ್ತಪಡಿಸಿರುವಂತಹ ಆಕ್ರೋಶ. ಕನ್ನಡದ ನೆಲ ಜಲ ವಿದ್ಯುತ್ ಎಲ್ಲಾ ನಿಮಗೆ ಬೇಕು, ಆದರೆ ಉದ್ಯೋಗ ಕೊಡುವಾಗ ಮಾತ್ರ ಕನ್ನಡಿಗರು ಬೇಡ. ನಿಮ್ಮ ಹುಳುಕು ಮುಚ್ಚಿ ಹಾಕಲು ನಿಮ್ಮ ಸ್ವಾರ್ಥ ಸಾಧನೆಗೆ ಸ್ಥಳೀಯರಿಗೆ ಉದ್ಯೋಗ ನಿರಾಕರಿಸುತ್ತಿದ್ದೀರಾ ಅಂತ ಪ್ರಶ್ನಿಸಿರುವ ಕನ್ನಡ ಪರ ಹೋರಾಟಗಾರರು ಉದ್ಯಮಿ ಮೋಹನ್ ದಾಸ್ ಪೈ ಮುಜುಮ್ದಾರ್ ಶಾ ಅವರ ಕನ್ನಡ ವಿರೋಧಿ ಧೋರಣೆಯ ವಿರುದ್ಧ ಕಿಡಿಕಾರಿದರು.